ಸಿ ಎಂ ಸ್ವಾಮೀಜಿ ಹೇಳಿರೋದು ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋದು ಯಾರು? ಹೈಕಮಾಂಡ್ ತೀರ್ಮಾನ. ಈಗ ಸಿ ಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯವ್ರು ಕೂತಿದ್ದಾರೆ, ಖಾಲಿ ಎಲ್ಲಿದೆ? ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಖಾಲಿನೇ ಇಲ್ಲ, ಖಾಲಿ ಎಲ್ಲಿದೆ? ಅಲ್ಲ, ಯಾರೋ ಹೇಳ್ಕೊಟ್ಟೆ ಹಿಂಗೆ ಮಾಡಿಸಿದ್ದಾರೆ ಸ್ವಾಮೀಜಿಗೆ ಅಂತ ಸ್ವತಃ ಸಿ ಎಂ ಅವರು ಹೇಳಿದ್ದಾರೆ. ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ. ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋದು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯವೇ ಇಲ್ಲ. ಏನಾದ್ರು ಒಪ್ಪಂದ ಆಗಿದೆ ಸರ್, ಅರ್ಹತ ಅಂತ ಏನಾದ್ರು? ಈಗ ಏನೇನೂ ಆಗಲಿಲ್ಲ, ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರು ದಾಟಂಗಿಲ್ಲ, ನಮ್ಮ ಕಾಂಗ್ರೆಸ್ ಪದ್ಧತಿ. ಮೂರು ಜನ ಡಿ ಸಿ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ಈಗ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್. ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರವ್ರನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ತಾನೇ. ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳೋರೆ, ಎಸ್ಟಿ ಸಮಾಜದವ್ರು ಕೇಳ್ತವ್ರೆ, ಲಿಂಗಾಯತ ಸಮಾಜದವ್ರು ಕೇಳ್ತವ್ರೆ. ಈಗ ಕೇಳೋದ್ರಲ್ಲಿ ತಪ್ಪೇನಿದೆ? ಮತ್ತೆ ತೀರ್ಮಾನ ಮಾಡೋರು ಯಾರು? ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೆ, ಹೈಕಮಾಂಡ್ ತೀರ್ಮಾನ ಮಾಡೋದು. ಯಾರು? ಡಿ ಸಿ ಎಂ. ಮಂಡ್ಯ ಬಿ ಡಿ ಕಾಲೇಜ್ ಬಂದಿದ್ದೀನಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2017-18-19 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಆದಮೇಲೆ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಆಯಿತು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಇದ್ದರು, ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ 2 ವರ್ಷ ಇದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಒಂದು ಮನೇನೂ ಕೊಟ್ಟಿಲ್ಲ, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ. ಯಾವಾಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ 180,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದೇ ರಾಜೀವ್ ಗಾಂಧಿಯಲ್ಲಿ ಎಚ್ ಪಿ ಸ್ಕೀಮ್ ಅಂತ ಸೇಮ್ ಸ್ಕೀಮ್, ಅದರಲ್ಲಿ 53,000 ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ. ಒಟ್ಟಾಗಿ 230,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದಾದಮೇಲೆ ಇವರು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅದು ಕಾರಣ ಅಂದರೆ ಒಂದು ಮನೇನೂ ಏನಕ್ಕೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ನಾನು, ಒಂದು ಮನೆ ಏನಾರ ಬಿ ಜೆ ಪಿ ಅವ್ರು ಕೊಟ್ಟಿದ್ದೀನಿ ಅಂದರೆ ನನ್ನ ರಾಜಕೀಯದಿಂದ ನಿವೃತ್ತಿ ತೊಗೊಂಡಿದ್ದೀನಿ. ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, ಎಸ್ ಸಿ ಎಸ್ ಟಿ ಇದ್ದರೆ 7 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನಾವು 1.5 ಲಕ್ಷ ಆಯಿತು. 1.5 ಲಕ್ಷ ಕೇಂದ್ರ ಸರ್ಕಾರ ಅದು, ನಮ್ಮ ಸ್ಟೇಟ್ದು 1.5 ಲಕ್ಷ, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಉಳಿಯೋದು ಎಷ್ಟು? 4.5 ಲಕ್ಷ ಉಳಿತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿಂದ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷರಿ ಬರೀ ಸ್ಲಮ್ ಬೋರ್ಡ್ದು ಬೆನಿಫಿಷರಿ ಕಟ್ಟಬೇಕಾಗಿರೋದು ಪೇಮೆಂಟ್ 7,400 ಕೋಟಿ ಕಟ್ಟಬೇಕಾಗಿರೋದು. 10 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಯಾರೋ 5,000 ಕೊಟ್ಟವರೆ, ಯಾರೋ 10,000 ಕೊಟ್ಟವರೆ, 15,000 ಕೊಟ್ಟವರೆ, 20,000 ಮೇಲೆ ಯಾರೂ ಕೊಟ್ಟಿಲ್ಲ. ಕೊಡೋಕ್ಕೆ ಸಾಧ್ಯವೂ ಆಗಿಲ್ಲ. ಎಲ್ಲ ಬೀದಿ ಪಾಲಾಗಿದ್ದರೂ ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು 6 ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಹೋಗಿ ಕೇಳೋದಿದು, ಏನಕ್ಕಂದರೆ ನಮ್ಮ ಗ್ಯಾರಂಟಿಗಳದು 55,000 ಕೋಟಿ ಆಗ್ತದೆ ವರ್ಷಕ್ಕೆ. ಇದು ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತು ಸ್ಲಮ್ ಬೋರ್ಡ್ದು ಮನೆಗಳು ಕಟ್ಟಬೇಕಾದ್ರೆ ಕನಿಷ್ಠ ನಮಗೆ 9,500 ಕೋಟಿ ಆಗ್ತದೆ. ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಇಟ್ಟೆ. ಸರ್, ನಿಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ಮನೆಗಳು, ಅದಾದಮೇಲೆ ಒಂದು ಮನೇನೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಜನ ಬೀದಿಯಲ್ಲಿದ್ದಾರೆ, ಈ ಮನೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಮ್ಮ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದಕ್ಕೆ ಕ್ಯಾಬಿನೆಟ್ ಅಂತ ತಂದು 4 ಲಕ್ಷ ನಾನೇ ಕೊಡ್ತೀನಿ ಕಣ, ಈ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥ ಸೂಚನೆಯನ್ನು ಕೊಟ್ಟು ಈ ಜನವರಿಯಲ್ಲಿ ಕ್ಯಾಬಿನೆಟ್ ತಂದು 500 ಕೋಟಿ ಅಪ್ರೂವ್ ಮಾಡಿ ನನಗೆ 500 ಕೋಟಿ ಬಿಡುಗಡೆ ಮಾಡಿದ್ರು. 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೊದಲೇ ಬಾರಿ 10 ವರ್ಷ ಆದಮೇಲೆ 36,789 ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇನ್ನು ಜುಲೈದಲ್ಲಿ ಬರೋ ತಿಂಗಳ ಕೊರೆಯಲ್ಲಿ ಇನ್ನು 42,000-44,000 ಮನೆಗಳು ಕೊಡ್ತಾ ಇದ್ದೀವಿ. ಈ ನಾವು ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿ ಜೊತೆ ನಾವು ಮನೆಗಳು ಫ್ರೀ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಬಡೇ ಇಷ್ಟೇ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇದು ಒಪ್ಕೊಂಡು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ಒಪ್ಕೊಂಡು ದುಡ್ಡು ಕೊಟ್ಟಿದ್ದ ಕಾರಣಕ್ಕೆ ಮನೆಗಳು ಈಗ ಕೊಡ್ತಾ ಇದ್ದೀವಿ. ಮಂಡ್ಯಕ್ಕೊಂದು ಉಪನಗರ ಆಗಬೇಕು ಅಂತ ಮಾಡಬೇಕು ಎಲ್ಲ ಕಡೆ. ಮಂಡ್ಯ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ ಭಾಳ ಬರ್ತಾರೆ. ಸರ್ವೆ ಮಾಡಿದ್ದೀನಿ ಎಲ್ಲ ಕಡೆ. ಸರ್ವೆ ಮಾಡುವಾಗ ಎಲ್ಲ ಡಿಸ್ಟ್ರಿಕ್ಟ್ಗೆ ಬಡವ್ರಿಗೆ ಮನೆ ಬೇಕಾಗ್ತದೆ.